ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ದೇವರಾಜ್ ರೆಡ್ಡಿ. ಇವತ್ತು ನಾನು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾಡಿಗನೂರು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಸವಿ ಕೃಷಿ ಅನ್ನೋ ಒಂದು ಕೃಷಿ ಕ್ಷೇತ್ರ, ಇಲ್ಲಿ ನಮ್ಮೊಟ್ಟಿಗೆ ರಕ್ಷಿತ್ರವರಿದ್ದಾರೆ. ಇವರ ಒಂದು ಕೃಷಿ ಭೂಮಿಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಇದೆಲ್ಲ ಕಾಡಿಗನೂರಿಂದ ಎಲ್ಲ ವೆಟ್ಲ್ಯಾಂಡ್ ಭದ್ರ ಅಚ್ಚುಕಟ್ಟು ಪ್ರದೇಶ, ಸಾಕಷ್ಟು ಭತ್ತ ಬೆಳೆಯುವಂಥದ್ದು, ಕಬ್ಬು ಬೆಳೆಯುವಂಥದ್ದು, ಇವತ್ತು ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಅಡಿಕೆ ಎಲ್ಲ ಬಂದಿದೆ. ಇಂಥ ಒಂದು ವೆಟ್ಲ್ಯಾಂಡ್ ಮಧ್ಯದಲ್ಲಿ ಡಿಫ್ರೆಂಟಾಗಿ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಫೋನ್ ಮಾಡಿರ್ತಕ್ಕಂಥವ್ರು ರಕ್ಷಿತ್ ಅವರು. ಇವರು ಬೋರ್ವೆಲ್ ಹಾಕಿ ಬೋರ್ವೆಲ್ಗೆ ಮರುಪೂರ್ಣ ಮಾಡುವಂಥ ಒಂದು ಕಾನ್ಸೆಪ್ಟ್, ಯಾಕಂದರೆ ಸಾಕಷ್ಟು ತುಂಬಿ ತುಳುಕ್ತಕ್ಕಂಥ ಪ್ರದೇಶ ಆದರೂ ಸಹ ನೀರಿನ ಸಮಸ್ಯೆ ಇವತ್ತು ಕಾಡ್ತಾ ಇದ್ದಿಂದೆಲ್ಲ. ಅವರು ನೀರನ್ನು ಯಾವ ಥರದಲ್ಲಿ ಮರುಪೂರ್ಣ ಬೋರ್ವೆಲ್ ರೀಚಾರ್ಜ್ ಎಲ್ಲ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಅವರಿಂದ ನಾನು ಮಾಹಿತಿ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ರಕ್ಷಿತ್. ಸರ್ ನಮಸ್ಕಾರ. ಸರ್ ನನ್ನ ಹೆಸರು ರಕ್ಷಿತ್ ಅಂತ. ಸ್ವತಃ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇರೋದು. ಸೊ ಇಲ್ಲಿಗೆ ನಾನು 11 ವರ್ಷ ಆಯ್ತು ಮಾಡ್ತಾ. ಸೊ ನಾನು 5 ವರ್ಷಿಂದ ರಿಮೋಟ್ ವರ್ಕಿಂಗ್ ಅಂದರೆ ಮನೆಯಿಂದನೇ ಮಾಡ್ತಾ ಈಗ ತೋಟನೂ ಜೊತೆಗೆ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ಫಸ್ಟ್ ನಾನು ಕೃಷಿಗೆ ನಾನು ಕಾಲಿಟ್ಟಾಗ ಒಂದು ತಿಳ್ಕೊಂಡಿದ್ದು ಅಂದರೆ, ಒಂದು ಬೋರ್ವೆಲ್ ಮಾಡಿಸ್ದಾಗ ನಿಮ್ಮ ಆರ್ಟಿಕಲ್ಸ್ಗಳು ನೋಡಿದೆ, ಬೋರ್ವೆಲ್ ರೀಚಾರ್ಜ್ ಬಗ್ಗೆ ತಿಳ್ಕೊಂಡೆ ಮಾಹಿತಿನ. ಸೊ ಈಗ ಈ ಅಡಕೆ ಯಾವಾಗಲೂ ನೀರಿನ ಬೆಳೆ ಆಗಿರೋದ್ರಿಂದ ನೀರ ಮೇಲೆ ಭಾಳ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಬರೀ ಮಳೆಗಾಲದ ಅಷ್ಟೇ ನಂಬಿಕೆ ಇಟ್ಕೊಳ್ಳದೆ ನಾವು ಒಂದು ಬೋರ್ವೆಲ್ ಮಾಡುವಾಗ ಅದರದ ಒಂದು ಬಾಳಿಕೆ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಆರ್ಟಿಕಲ್ಸ್ ನೋಡಿದಾಗ ಬೋರ್ವೆಲ್ ರೀಚಾರ್ಜ್ ಒಂದು ಸೂಕ್ತವಾದ ಒಂದು ಮೆಥಡ್ ಅಂತ ನಾನು ನಿಮಗೊಂದ್ಸಲಿ ಅಪ್ರೋಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡೆ ಸಾಕಷ್ಟು ಮಾಹಿತಿನ. ಸೊ ಅದನ್ನು ನಾನು ಪ್ಲಾಂಟಿಂಗ್ ಮಾಡಿಸೋಕೆ ಮುಂಚೆನೇ ಅದು ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ತೋರಿಸಿ ಅದು ಅವಾಗ ನಿಮಗೆ ನಿಮ್ಮ ಟೀಮ್ ಇಲ್ಲಿಗೆ ಬಂದಿತ್ತು ಕೂಡ. ಸೊ ನೀವೇ ಇದನ್ನು ಮಾಡಿಕೊಟ್ಟಿದ್ದು. ಸೊ ಅತ್ತಡಿ ಆಳ ಗುಂಡಿ ಮಾಡಿ ಅದರಲ್ಲಿ ನಾವು ಡಿಫ್ರೆಂಟ್ ಫಿಲ್ಟರ್ ಮೆಟೀರಿಯಲ್ಸ್ ನಾವು ಅದನ್ನು ಫಿಲ್ಅಪ್ ಮಾಡ್ಕೋತಾ ಬಂದು ಸೊ ಫೈನಲಿ ಒಂದು ಫಿಲ್ಟರ್ ಫಿಕ್ಸ್ ಮಾಡಿ. ಸೊ ಇದರ ಎಕ್ಸ್ಪೀರಿಯನ್ಸ್ ನಾನು ಇದುವರೆಗೂ ನೋಡ್ದಂಗೆ. ಸೊ ಫಸ್ಟ್ ಕ್ವೆಶನ್ ಏನಂದ್ರೆ, ಈ ಬೋರ್ ಎಷ್ಟು ವರ್ಷ ಆಯ್ತು ಬೋರ್ ಹಾಕಿ? ಸರ್ ಈಗ ಹತ್ತದ್ರ 1.5 ವರ್ಷ ಆಯ್ತು ಸರ್. ಬೋರ್ ಆಳ ಎಷ್ಟು ಹೋಗಿದೆ? ಸರ್ ಇದು 280 ಅಡಿ. ಕೇಸಿಂಗ್ ಪೈಪ್? ಕೇಸಿಂಗ್ ಪೈಪ್ 210. ಬೋರ್ ಕೊರೆಗೆ ಎಷ್ಟು ಅಡಿ ನೀರು ಸ್ಟಾರ್ಟ್ ಆಯ್ತು? ಬೋರು ಅಟ್ ಲೀಸ್ಟ್ ಒಂದು 180 ರಲ್ಲಿ ಸ್ಟಾರ್ಟ್ ಆಯ್ತು. ಸರ್ ಎಷ್ಟು ಇಂಚ್ ಔಟ್ಪುಟ್ ಬಂತು? ಸರ್ 2.5. ಇದು ಬೋರ್ ಆದ್ಮೇಲೆ 2.5 ಇಂಚ್ ನೀರು ಬಂದ್ರು, ನೀವು ಖುಷಿ ಜೊತೆಗೆ ನಿಮ್ಗೆ ಒಂದು ವಿಜಯನ್ ಇಟ್ಕೊಂಡಿದ್ರು. ಈ ಬೋರ್ ಕುರ್ಸಿದ್ಮೇಲೆ 5 ಇಂಚ್ ಬರಲಿ 2 ಇಂಚ್ ಬರಲಿ ಮರುಪೂರ್ಣ ರೀಚಾರ್ಜ್ ಮಾಡ್ಬೇಕನ್ನೋ ವಿಜಯನ್ ರೀಚಾರ್ಜ್ ಮಾಡಿದ್ರು. ಆಮೇಲೆ ಪಾಯಿಂಟ್ ಕೂಡ ನಾವು ಜಿಯೋಲಜಿಸ್ಟ್ನ ಕರೆಸಿ ಮಾಡ್ತಿದ್ದು. ಸೊ ಅದೊಂದು ವೈಜ್ಞಾನಿಕವಾಗಿ ಮಾಡೋಣ ಅಂತ ಹೇಳಿ ಅವ್ರ ಹತ್ರ ಒಂದು 5 ಪಾಯಿಂಟ್ ಕೊರಿಸಿ ಫೇಲ್ ಆಯ್ತು, 2 ಫೇಲ್ ಆಯ್ತು ಅನ್ನೋದಕ್ಕಿಂತಲೂ ಅಂತ ಎಫರ್ಟ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿ ವೈಜ್ಞಾನಿಕವಾಗಿ ಪಾಯಿಂಟ್ ಅನ್ನ ಫೈಂಡ್ ಔಟ್ ಆಯ್ತು. ಅದಕ್ಕೆ ಬೋರ್ ಕುರಿಸಿದ್ರಿ, ಅದಕ್ಕೆ ವೈಜ್ಞಾನಿಕ ಮರುಪೂರ್ಣ ಮಾಡಿ 1.5 ವರ್ಷಗಳಾಯ್ತು. ಈ ಮರುಪೂರ್ಣ ಆದ್ಮೇಲೆ ನೀವು ಏನು ಯಾವ ಥರದಲ್ಲಿ ನೀವು ಅದನ್ನು ಫೀಲ್ ಮಾಡ್ಕೊಂಡು ಏನೇನು ಬದಲಾವಣೆಗಳು ಕಾಣ್ತಾ ಇದ್ದಾರೆ? ಸರ್ ಇದು ಇರೋದ್ರಿಂದ ನಾನು ಆ್ಯಕ್ಚುಲಿ ಮಳೆಗಾಲದಲ್ಲಿ ಭಾಳ ಅಬ್ಸರ್ವ್ ಮಾಡಿದಂಗೆ ಒಂದು ಏನು ಹೆಚ್ಚಿಗೆ ನೀರು ಇಲ್ಲಿ ಏನು ಇರುತ್ತಲ್ಲ, ಸೊ ವಾಟರ್ ಹೌದು ಭಾಳ ಶೀತದ ಭೂಮಿ. ಸೊ ಏನಾಗುತ್ತೆ ಅಂದರೆ ಅದು ಎಲ್ಲ ಅದನ್ನ ಹೀರ್ಕೊಳ್ಳುತ್ತೆ. ಸೊ ಅದು ಒಳಗಡೆ ನಮಗೆ ಒಂಥರ ಫಾಲ್ಸ್ ಬಿದ್ದಂಗೆ ಆ ಥರ ಸೌಂಡ್ ಕೇಳುತ್ತೆ, ಕೊಳವೆ ಬಾವಿಲಿ ನೀರು ಹೋಗ್ತಾ ಇರೋದು. ಸೊ ಅದು ನೀವು ಒಂದ್ಸಲ ಹೇಳ್ಕೊಟ್ಟಿದ್ರಿ ಇದನ್ನ ಆ ಥರ ಸೌಂಡ್. ಈಗಲೂ ಸಹ ನಾನೇನಾದ್ರು ಈ ಕಡೆ ಅಕ್ಕಪಕ್ಕ ಜಾಸ್ತಿ ನೀರು ಬಿಟ್ಟರೆ ಸಾಯಂಕಾಲದ ಶುದ್ಧಿಗೆ ಅದು ಹೀರ್ಕೊಳಕ್ ಸ್ಟಾರ್ಟ್ ಆಗಿರುತ್ತೆ. ಸೊ ಎಂತ ಬಿಸಿಲೇ ಇರಲಿ, ಸೊ ಅದರೊಳಗೆ ಈಗ ಅಲ್ಲಿ ನಮ್ದು ಚಾನಲ್ ಇದೆ, ಚಾನಲ್ ನೀರು ಅವ್ರು ಬೇರೆ ಹೊಲದವ್ರು ಬಿಡ್ಕೊಂಡಿದ್ರು ಕೂಡ ಅದು ನೀರು ಆ ಬಸ್ಸಿನ ಹೇಳ್ಕೊಳುತ್ತೆ. ಸೊ ಮುಂದೆ ಅದು ನಮಗೆ ನೀರು ಬಹಳ ಅಲ್ಲಿ ಲಾಗಿಂಗ್ ಆಗಿದ್ರೆ ಅದು ಕೂಡ ಬಸಿಗುತ್ತೆ. ಸೊ ನಾವು ಒಂದು ರೀತಿಯಲ್ಲಿ ನಮಗೆ ಬಸ್ ಒಂಥರ ಬಸಿಗಾಲುವೆ ತರ ಇದು ನಮಗೆ ವರ್ಕ್ ಮಾಡ್ತಾ ಇದೆ. ನಿಮ್ಮ ಚಾನಲ್ ಅಲ್ಲಿ ಮೊದಲು ಸುಮಾರು ಹಿಂದೆಲ್ಲ ವಾಟರ್ ಶೆಡ್ ಇಲ್ಲ, ಜಲಾನಯನ ಇಲಾಖೆ ಅಂತಿತ್ತು, ಇಲ್ಲೆಲ್ಲ ಭತ್ತ ಬೆಳಿಲಿಕ್ಕೆ ಸಾಧ್ಯ ಇರಲಿಲ್ಲ, ಯಾಕಸ್ಕರ ಭತ್ತದ ಗುಮ್ಮಿಗಳೆಲ್ಲ ಆಗ್ತಾ ಇತ್ತು. ಆವಾಗ ಬಸಿಗಾಲು ಮಣ್ಣಿನ ಪೈಪ್ಗಳು ಪರ್ಫೆಕ್ಟ್ ಹೋಲ್ಸೇಲ್ ಅಂತ ಪೈಪ್ಗಳನ್ನ ಹಾಕಿ ಲೋ ಲೈಂಗ್ ಏರಿಯಾದಲ್ಲಿ ನೀರು ತಗೊಂಡೋಗಿ ಬಿಡ್ತಾ ಇದ್ರು. ಆವಾಗ ನೀವು ಏನಾದರೂ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇತ್ತು, ಅಷ್ಟು ಸಮಸ್ಯೆಗಳಿತ್ತು. ಕೆಲವು ಕಡೆ ನೀರಿಲ್ಲ ಅಂತಂದ್ರೆ ನಿಮಗೆ ನೀರು ಶತ್ರು ಆಗಿತ್ತು ಈ ಒಂದು ವೆಟ್ಲ್ಯಾಂಡ್ ಏರಿಯಾದಲ್ಲಿ. ಅವಾಗ ಜಲಾನಯನಕ್ಕೆ ಸಪರೇಟ್ ಆಗಿ ಸ್ಕೀಮ್ ಇತ್ತು. ಈಗ ನೀವು ಅದನ್ನ ವೈಜ್ಞಾನಿಕವಾಗಿ ನೀವು ನಿಮ್ಮ ಭೂಮಿಯಲ್ಲಿ ಮೇಲ್ಪದರ ನೀರನ್ನ ಖಾಲಿ ಮಾಡ್ತಾ ಇದ್ರ, ಭೂಮಿ ಮೇಲೆ ಒಂದು ಸ್ಪಾಂಜ್ ಇದ್ದಂಗೆ, ಸ್ಪಾಂಜ್ ಅಲ್ಲಿ ನೀರು ಹೋಲ್ಡ್ ಮಾಡಿರ್ತದೆ, ಹೋಲ್ಡ್ ಮಾಡಿರೋಂಥ ನೀರು ಎಲ್ಲೂ ಹೋಗ್ಲಿಕ್ಕೆ ಜಾಗ ಇರಲ್ಲ. ಹಾಗಂತ ತಗೊಂಡು ಭೂಗರ್ಭಕ್ಕೆ ತಗೊಂಡೋಗಿ ಆ ಜಲಸ್ತರ ಬೋರ್ವೆಲ್ ಕೊರಿಯೋಗಿ ನಮಗೆ ಅಕ್ಯೂಫರ್ ಅಂತ ಕರಿತೀವಲ್ಲ, ಅದೇ ಅಕ್ಯೂಫರ್ಗೆ ನೀವು ಆ ಪಾತ್ರೆಗೆ ನೀರನ್ನ ತುಂಬುತ್ತಾ ಹೋಗ್ತಾ ಇದೆ ಇಂಡೈರೆಕ್ಟ್ ಆಗಿ ಮಾಡುವಂತ ಪ್ರಕ್ರಿಯೆ 24/7. ಈ ಭೂಮಿಯಲ್ಲಿ ಮೇಲೆ ಶೀತ ಆಯ್ತು, ಜಾಸ್ತಿ ನೀರು ಆಯ್ತು ಅಂತಂದ್ರೆ ಮೇಲಿನ ನೀರು ತಗೊಂಡೋಗಿ ಭೂಮಿಯ ಒಳಗೆ ಹಾಕುತ್ತೆ. ನಿಮಗೆ ಮೇಲ್ಪದರ ನೀರು ಡ್ರೈ ಮಾಡಬೇಕು,
ಮಡದ ಹೋದ್ರೆ ನಿಮ್ಗೆ ಬೆಳೆಗಳು ಬರಕ್ ಸಾಧ್ಯ ಇಲ್ಲ. ಹೌದು ಸರ್, ಬೇರೆ ಕಡೆ ನಮ್ಗೆ ನೀರ್ ಸಿಗ್ಬೇಕಂದ್ರೆ ನಿಮ್ಗೆ ನೀರೇ ಶತ್ರು ಆಗ್ತಾ ಇದೆ. ಹೌದು, ಶತ್ರು ಆಗಿ ನಿಮ್ಗೆ ಈ ತರ ಲಾಸ್ ಆಗ್ತಾ ಇದೆ. ಈ ಮರುಪೂರ್ಣಾದಲ್ಲಿ ನೀವು ಏನು ಮುಂದಿನ ಇದನ್ನು ಮಾಡ್ತಾ ಬಂದ್ರೆ? ಅಗೇನ್, ಈಗ ಒಂದು ಒಳಗೋಗಿದ ನೀರು ನಮಗಾಗುತ್ತೋ ಅಥವಾ ಇದಾಗುತ್ತೋ ಗೊತ್ತಿಲ್ಲ, ಬಟ್ ಕಾಂಟ್ರಿಬ್ಯೂಟಿಂಗ್ ಬ್ಯಾಕ್ ಟು ನೇಚರ್ ಒಂದು, ಅದೊಂದು ನಾವು ತೆಗೆಯೋದಷ್ಟೇ ನೋಡ್ತೀವಿ. ಅದೊಂದು ಅದೊಂದು ನಿಮ್ಮಿಂದ ಇನ್ಸ್ಪೈರ್ ಆಗಿದ್ದು ನಾವು. ಸೊ ಅದೊಂದು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು. ಆಮೇಲೆ ನಾವು ಅಡಕೆನ ಒಂದು ಕೃಷಿ ಇಲಾಖೆಯಿಂದ ಮಾನ್ಯತೆ ಪಡೆದಿರೋ ಒಂದು ಈ ಒಬ್ಬರ ಹತ್ರ ನಾವು ಗಿಡಗಳು ತಂದು ಅಲ್ಲಿಂದ ಗ್ರೇಡಿಂಗ್ ಆಗಿರುತ್ತೆ, ಎ ಗ್ರೇಡ್ ಬಿ ಗ್ರೇಡ್ ಅಂತ ಹೇಳಿ. ಸೊ ಅದೇ ಸಸಿಗಳನ್ನೇ ತಂದು, ಆಮೇಲೆ ಬನಾನಾ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತೇಳಿ ಕೇರಳ ಮತ್ತು ತಮಿಳ್ನಾಡು ಕಡೆ ಬೆಳೀತಾರೆ ರೆಡ್ ಬನಾನಾ. ಅದು ಬೆಂಗಳೂರಲ್ಲಿ ಭಾಳ ಫೇಮಸ್ ಸರ್ ಅದು. ಸೊ ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ನಾವು ರೆಡ್ ಬನಾನಾ ಕೂಡ ನಾನು ಜಿ ಕೆ ವಿಕೆಯಿಂದ ಟಿಶ್ಯೂ ಕಲ್ಚರ್ ಪ್ಲಾಂಟ್ ತರಿಸಿದ್ದೆ. ಸೊ ಸುಖರಾಮ್ ಮೋಹನ್ ದಾಸ್ ಅಂತೇಳಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು. ಸೊ ಅವ್ರ ಹತ್ರ ಡೈರೆಕ್ಟ್ ನಾನು ಅಲ್ಲಿಂದ ಟಿಶ್ಯೂ ಕಲ್ಚರ್ ಬನಾನಾ ಪ್ಲಾಂಟ್ ತರಿಸಿ ಅದು ಪ್ಲಾಂಟ್ ಮಾಡಿಸಿದ್ವಿ. ಸೊ ಅದ್ರ ಜೊತೆಗೆ ಒಂದು ಇನ್ನೊಂದು ಇಂಟರ್ ಕ್ರಾಪ್ ತರ ಇನ್ನೊಂದು ಬೇರೆ ಲೆವೆಲ್ ಟ್ರೈ ಮಾಡೋಣ ಅಂತೇಳಿ ಅರಿಶಿನ ಕೂಡ ನಾವು ಹಾಕಿದ್ವಿ ಅಡಿಕೆ ಮಧ್ಯ. ಈ ಮಧ್ಯದಲ್ಲಿ ಏನು ಗ್ಯಾಪ್ ಇರುತ್ತಲ್ಲ. ಸೊ ಫಸ್ಟ್ ಸೊ ನಾವು ಅದು 9 ತಿಂಗಳು ಡ್ಯೂರೇಷನ್ ಕ್ರಾಪ್. ಸೊ ಅದನ್ನ ನಾವು ಅದು ಒಂದು ಬೆಳೆ ತಗೊಂಡ್ವಿ ಸರ್ ಅದು. ಸೊ ಇದು 1.5 ವರ್ಷ ರೆಡ್ ಬನಾನ ಆಕ್ಚುಲಿ. ಸೊ ಇವಾಗ ಬರ್ತಾ ಇರೋದನ್ನ ನಾವು ದಾವಣಗೆರೆಯಲ್ಲೇ ರಿಲಯನ್ಸ್ ಜೊತೆ ಟೈ ಅಪ್ ಆಗಿರೋದ್ರಿಂದ ನಾವು ಡೈರೆಕ್ಟ್ ಅಲ್ಲೇ ಸೇಲ್ ಮಾಡ್ತೀವಿ. ಆಮೇಲೆ ಕೆಲವು ಜ್ಯೂಸ್ ಸೆಂಟರ್ ಕೂಡ ಹಣ್ಣಿನ ಅಂಗಡಿಯವರು ಕೂಡ ತಗೋತಾರೆ. ಒಂದು ಸ್ವಲ್ಪ ಸೆಲೆಕ್ಟೆಡ್ ಕಸ್ಟಮರ್ಸ್ ರೆಡ್ ಬನಾನ ಪ್ರಿಫರ್ ಮಾಡ್ತಾರೆ. ಸೊ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಸೊ ಇದುವರೆಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಬಟ್ ಇದರಿಂದ ನನಗೆ ಒಂದು ಇನ್ನೊಂದು ದಾರಿ ಸಿಕ್ಕಿದ್ದೇನೆಂದ್ರೆ ನಾನು ಅರಿಶಿನ ಹಾಕಿದ್ರಿಂದ ಒಂದು ಅದರಲ್ಲೇ ನಾವು ಈ ಕಡೆ ಯಾಕೆ ಬೆಳೀತಿಲ್ಲ ಅದನ್ನ ಒಂದು ಪರ್ಯಾಯ ಬೆಳೆಯಾಗಿ ಪರಿಗಣಿಸ್ಬೋದಲ್ಲ ಅಂತ ಒಂದು ಇದರಲ್ಲಿ ನಾನು ಬೇರೆ ಕಡೆಯಿಂದನೂ ಈ ಕಡೆ ಸಿರ್ಸಿ ಕಡೆ ಭಾಳ ಬೆಳೀತಾರೆ ಅರಿಶಿನ. ಸೊ ನಂದು ಬೆಳೆದ ಬೆಳೆಯಲ್ಲಿ ಆ ಕಡೆಯಿಂದನೂ ನಾನು ಫಾರ್ಮರ್ಸ್ ಹತ್ರ ಡೈರೆಕ್ಟ್ ಪರ್ಚೇಸ್ ಮಾಡಿ ಆನ್ ಡೇ ಸೇಮ್ ಡೇ ಕ್ಯಾಶ್ ಕೊಟ್ಟು ಸೊ ಪರ್ಚೇಸ್ ಮಾಡಿ ಕಂಪ್ಲೀಟ್ ಪ್ರೊಸೆಸಿಂಗ್ ಮಾಡ್ತಾರೆ ಸರ್. ಆ್ಯಕ್ಚುಲಿ ಅದೊಂದು 1 ಮಂತ್ 2 ಮಂತ್ಸ್ ಡ್ಯೂರೇಷನ್ ಆಯಿತು. ಸೊ ಅದಕ್ಕೆ ಬೇಕಾದಂಥ ಎಲ್ಲ ಮಿಷಿನರೀಸ್ ನಾವು ಇಲ್ಲೇ ಸೆಟಪ್ ಮಾಡ್ಕೊಂಡಿದ್ವಿ. ಅದನ್ನು ನಾವು ಒಂದು ಅದರಿಂದ ಒಂದು ಒಳ್ಳೆ ಲಾಭ ಆಯಿತು. ಅದ್ರ ಜೊತೆಗೆ ಡೈಲಿ ವೇಜ್ ವರ್ಕರ್ಸ್ಗೆ ಒಂದು ಕಂಟಿನ್ಯೂಸ್ ವರ್ಕ್ ಸಿಕ್ತು. ಒಂದು ಟೂ ಮಂತ್ಸ್ ವರ್ಕ್ ಸಿಕ್ತು. ಸೊ ಅಂದರೆ ಅವರು ಒಂಥರ ಅವ್ರ ಖುಷಿ ನೋಡಿದಾಗ ನಮಗೂ ಒಂಥರ ಖುಷಿ ಆಯಿತು. ಸೊ ಆ್ಯಕ್ಚುಲಿ ಸೊ ನನಗೊಂದು ಅರ್ನಿಂಗ್ ಇದೆ, ನಾನು ಅದರಲ್ಲಿ ಸಂತೋಷವಾಗಿದ್ದೀನಿ. ಬಟ್ ಅಗೇನ್ ನಾವು ಅವ್ರದ್ದು ಲೈಫ್ ಸ್ಟೈಲ್ ನಾವು ಇಂಪ್ರೂವ್ ಮಾಡಬೇಕು ಅಂತ ಆ ವ್ಯೂ ಪಾಯಿಂಟಲ್ಲಿ ನೋಡಿದಾಗ ಸೊ ಇದೊಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಒಂದು ಇದಾಯಿತು. ಸೊ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನು ನಾನು ಕೃಷಿ ಇಲಾಖೆಯಲ್ಲಿ ಈ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಕೊಟ್ಟೆ ಆಯ್ತಾನೆ. ಆ್ಯಕ್ಚುಲಿ ಚಿಂತಲ್ ಸರ್ ಇದ್ದಾರೆ ಜಂಟಿ ಇಲಾಖೆ ಶ್ರೀನಿವಾಸ್. ಸೊ ಅವರು ಭಾಳ ಅಪ್ರಿಷಿಯೇಟ್ ಮಾಡಿ ಅದು ಸಪೋರ್ಟ್ ಮಾಡಿ MSME ಲೋನ್ ಅಪ್ರೂವ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಈಗ ಕಂಪ್ಲೀಟ್ ಟರ್ಮರಿಕ್ ಪ್ರೊಸೆಸಿಂಗ್ ಪ್ಲಾಂಟೇ ಸೆಟಪ್ ಮಾಡ್ತಿದ್ದೀವಿ ಸರ್ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಮಂತಿಂದ. ಸೊ ಅದೇನಾಗುತ್ತೆ ಅಂದರೆ ಒಂದು ಸೊ ಏನು ಐಡಿಯಾ ಮಾಡಿದ್ದೀನಿ ಅಂದರೆ ಒಂದು ಮಿಷನರೀಸ್ ಎಲ್ಲ ಜನರಿಕ್ ಪರ್ಪಸ್ ಇರುತ್ತೆ. ಸೊ ಅದು ಅರಿಶಿನಕ್ಕೆ ಮಾತ್ರ ಸೀಮಿತ ಅಲ್ಲ, ಅಡಿಕೆಗೂ ಬರುತ್ತೆ. ಈಗ ಸ್ಟೀಮ್ ಬಾಯ್ಲರ್ ಇರೋದ್ರಿಂದ ಆಮೇಲೆ ಸೋಲಾರ್ ಡ್ರೈಯರ್ ಪ್ರಿಫರ್ ಮಾಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ ಒಂದು 100x30 ಸೈಜ್ ಸೋಲಾರ್ ಡ್ರೈಯರ್ ನಾವು ಹಾಕ್ಸ್ತಿದ್ದೀವಿ. ಸೊ ನಾವು ಯಾವುದೇ ಮಳೆ ಅಥವಾ ತೊಂದರೆ ಇಲ್ಲದಂಗೆ ನಾವು ಅಡಿಕೆನ ಒಣಗಿಸ್ಬೋದು, ಅರಿಶಿನ ಒಣಗಿಸ್ಬೋದು ಡ್ರೈಯರ್. ಅದು ಹೆಲ್ಪ್ ಆಗುತ್ತೆ. ಆಮೇಲೆ ಟ್ರೇ ಡ್ರೈಯರ್ ಅಂತ ಒಂದು ಮಿಷಿನ್ ತರಿಸಿದ್ರು ಬೆಂಗಳೂರಿಂದ. ಸೊ ಅದರಲ್ಲೂ ನಮಗೆ ಒಂದು ಒಳ್ಳೆ ಔಟ್ಪುಟ್ ಒಂದು 20 ಮಿನಿಟ್ಸ್ ನಮಗೆ ಅರಿಶಿನ ರೆಡಿ ಆಗುತ್ತೆ ಸರ್. ಅದು 20 ನಿಮಿಷದಲ್ಲಿ. ಸೊ ನಮಗೆ ಅಂದರೆ ಹಸಿ ಅರಿಶಿನದಿಂದ ಡೈರೆಕ್ಟ್ ನಾವು ಡ್ರೈ ಮಾಡಿ ಫಸ್ಟ್ ಸ್ಲೈಸರ್ ತಗೊಂಡು ಸ್ಲೈಸ್ ಮಾಡಿ ಆ ಸ್ಲೈಸ್ ಮಾಡಿದ್ದನ್ನು ನಾವು ಟ್ರೇ ಡ್ರೈಯರಲ್ಲಿ ಬೇಗ ಒಣಗಿಸಿದ್ರೆ ನಾವು ಅದನ್ನು ಪುಡಿ ಮಾಡೋಕ್ಕೆ ನಮಗೆ ಭಾಳ ಈಸಿ ಆಗುತ್ತೆ ಸರ್. ಸೊ ಅದಕ್ಕೆ ಪಲ್ವರೈಸರ್ ಕೂಡ ನಾವು ಕೊಟೇಷನ್ ಕೊಟ್ಟಿದ್ದೀವಿ. ಸೊ ಅದು ಬಂದಾಗ ನಾವು ಒಂದು ಅದು ಒಂದು ಪ್ರಾಡಕ್ಟಾಗಿ ಲಾಂಚ್ ಮಾಡೋಣ ಅಂತ ಒಂದು ಆಸೆ ಇದೆ ಸರ್. ಸೊ ದ ಹೋಲ್ ಬ್ಯಾಕ್ಗ್ರೌಂಡ್ ಅಂದರೆ ಒಂದು ಕಂಪ್ಲೀಟ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರುತ್ತೆ ಥ್ರೂ ಔಟ್ ದ ಇಯರ್. ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಒಂದು ಉದ್ದೇಶ. ಖಂಡಿತ, ಒಂದು ಭಾಳ ಒಂದು ವಿಷನ್ ಇಟ್ಕೊಂಡಿದ್ದೀರಾ. ಇದು ಟೋಟಲ್ ಎಷ್ಟು ಎಕರೆ? ಇದು ಟೋಟಲ್ 2 ಎಕರೆ ಇದೆ ಸರ್. ಸಣ್ಣ ಯೂನಿಟ್ ಅಂದ್ರೆ ಸಣ್ಣ ಅವರೇಜ್ ಫಾರ್ಮರ್ 2 ಎಕರೆಗೆ ಏನೆಲ್ಲ ಮಾಡಬಹುದು? 2 ಎಕರೆ ಒಳಗೆ ಅಡಿಕೆ ಎಷ್ಟಿದೆ ಸರ್? ಇದರಲ್ಲಿ 1,350 ಅಡಿಕೆ ಗಿಡ ಇದೆ.
1,000 ಬನಾನ ಪ್ಲಾಂಟ್ ಸಾಕಿದ್ವಿ. ಸೊ ಈಗ ನೆಕ್ಸ್ಟ್ ಪ್ಲಾನ್ ಇರೋದು ಕೇರಳ ಮೆಥಡಲ್ಲಿ ಬ್ಲ್ಯಾಕ್ ಪೇಪರ್ ಬೆಳೀತಾರಲ್ಲ ಸಿಮೆಂಟ್ ಇದು ಇದು ಬ್ಲ್ಯಾಕ್ ಪೇಪರ್ನ ಆ ಒಂದು ಸ್ಟೈಲಲ್ಲಿ ಇದು ಬನಾನ ಎಲ್ಲ ಆದಮೇಲೆ ಅಂದರೆ ಇದು ಬಾಳೆ ತೆಗೆದ್ಮೇಲೆ ಸೊ ಅದನ್ನು ಅದು ಸಪ್ರೇಟ್ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಒಂದು ಇದು ಬರುತ್ತೆ ಸರ್ ಆ್ಯಕ್ಚುಲಿ. ಸೊ ಪರ್ಮನೆಂಟ್ ಸ್ಟ್ರಕ್ಚರ್ ಆಗುತ್ತೆ. ನಾವು ಅಡಿಕೆಗೆ ನಾವು ಅದನ್ನು ಅಪ್ಸಲ್ಲ. ಸೊ ಅದು ಅದು ಬೇರೆ ಮತ್ತೆ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡೋದು ಬೇಡ ಅಂತೇಳಿ ಸೊ ಅದು ಸಪ್ರೇಟ್ ಒಂದು ಸಿಲಿಂಡ್ರಿಕಲ್ ಶೇಪ್ ಒಂದು ರೈಸ್ ಮಾಡಿ ಸೊ ಒಂದು 4 ಪೇಪರ್ ವೈನ್ ಅಪ್ಸಿದಾಗ ಸೊ ಎರಡು ಅಡಿಕೆ ಮಧ್ಯ ಸೊ ಒಂದು 500 ಪೋಲ್ಸ್ ಕುಂದಿರಿಸಿದ್ರು ಸಾಕು ನಮಗೆ. ಸೊ ಅದರಿಂದ ಒಂದು ಕಾಂಕ್ರೀಟ್ ಪೋರಸ್ ಕಾಂಕ್ರೀಟ್ ಅದರೊಳಗಡೆ ನಾವು ಪೌಷ್ಟಿಕಾಂಶ ಎಲ್ಲ ತುಂಬೋದು ಸರ್ ತುಂಬೋದು. ಸೊ ಅದು ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಆಕ್ಚುಲಿ ಕೇರಳದಲ್ಲಿ. ಸೊ ಅದು ಅದು ಆರ್ಟಿಕಲ್ಸ್ ನೋಡಿದ್ದೀನಿ ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನೆಕ್ಸ್ಟ್ ಇನ್ ನೆಕ್ಸ್ಟ್ ಕಮಿಂಗ್ ಇಯರಲ್ಲಿ. ಸೊ ಅಡಿಕೆ ಜೊತೆ ಅದನ್ನು ಒಂದು ಇನ್ನೂ ಒಂದು 3 ವರ್ಷ ಇನ್ನೂ ನನಗೆ ಒಂದು 4 ವರ್ಷ ಬೇಕು ಅಡಿಕೆ ಫಲಕ್ಕೆ ಬರಬೇಕು ಅಂದರೆ. ಸೊ ಅದ್ರ ಜೊತೆಗೆ ಕಾಳು ಮೆಣಸು ಕೂಡ ಬಂದ್ಬಿಡುತ್ತೆ ಅಂತ ಒಂದು ಇದು. ಆಮೇಲೆ ಇನ್ನೊಂದು 1 ಇಯರ್ ಬೇಕಾಗುತ್ತೆ ಸರ್ ಅದು ಆಕ್ಚುಲಿ. ಸ್ವಲ್ಪ ಅದಕ್ಕೆ ಶೇಡ್ ಸ್ವಲ್ಪ ಶೇಡ್ ಬೇಕಾಗುತ್ತೆ. ಹಾಂ ಸರ್ ಅದೊಂದು ಮಾಡ್ಬೇಕಂತ. ಆಮೇಲೆ ಈಗ ನೆಕ್ಸ್ಟ್ ಈ ಮಳೆಗಾಲದಲ್ಲಿ ಸುವರ್ಣಗಡ್ಡೆ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ಈಗ ಮಧ್ಯ ಸುವರ್ಣಗಡ್ಡೆ ನಮಗೆ ಅದು ಕೂಡ ಕೆಳಗಡೆನೆ ಬೆಳೆಯೋದ್ರಿಂದ ನಾವು ನಮಗಿನ್ನೂ ಗ್ಯಾಪ್ ಇದೆ ಭಾಳ 9-9 ದಯ ಮಾಡೋದ್ರಿಂದ ಅದು ಇನ್ನೂ ಗಿಡ ಚಿಕ್ಕದಿರೋದ್ರಿಂದ ಬೇರು ಇನ್ನೂ ಹತ್ರ ಬಂದಿರಲ್ಲ ಅಷ್ಟು. ಸೊ ನಾವು ಒಂದು ಕ್ರಾಪ್ ತಗೋಬೋದು ಅದು ಕೂಡ 9 ತಿಂಗಳು ಕ್ರಾಪು. ಆಮೇಲೆ ದಾವಣಗೆರೆಯಲ್ಲೇ ಮಾರ್ಕೆಟ್ ಇದೆ. ಆಮೇಲೆ ಭಾಳ ಒಂದು ಕನ್ಸಿಸ್ಟೆಂಟ್ ರೇಟ್ ಕೂಡ ಇದೆ ಅದಕ್ಕೆ ಒಂದು 25 ರೂಪಾಯಿ ಕೆ ಜಿ ಅಂತೂ ಇದೆ ಸರ್ ಅದಕ್ಕೆ. ಸೊ ಒಣ ಒಂದು ಓಪನ್ ಫೀಲ್ಡಲ್ಲಿ ಮಾಡಿದಾಗ ಅದು ನಮಗೆ ಒಂದು ಎಕರೆಗೆ ಹತ್ತತ್ರ ಒಂದು 25 ಟನ್ ತಗೋತಾವೋ ಸರ್ ಅದನ್ನು. ಸೊ ನಮಗೆ ಅದು ಅಷ್ಟು ಸಿಕ್ಕರೂ ಸಾಕು. ಸೊ ನಮಗೆ ಬೇರೆ ಖರ್ಚುಗಳೆಲ್ಲ ನಮಗೆ ಅದು ಒಂದು ಸಪರೇಟ್ ಇನ್ಕಮ್ ಆಗುತ್ತೆ. ಸೊ ಭೂಮಿನ ಉಳಿದಿರೋ ಜಾಗನ ಯೂಸ್ ಮಾಡಿದಂಗೆ ಆಗುತ್ತೆ. ಈ ಥರದಲ್ಲಿ ನಿಮ್ಮ ಒಂದು ವಿಷನ್ ಇದೆ. ಹಾಂ ಸರ್. ಈಗ ನಿಮ್ಮ ಯೂನಿಟ್ ನೋಡ್ತಾ ಇರುವಾಗ ಇದೊಂದು ಯೂನಿಟ್ ಕಾಣಿಸ್ತಾ ಇಲ್ಲಿ ಏನಿದು ಸರ್? ಇದು ಪೃಥ್ವಿ ಸ್ಲರಿ ಫಿಲ್ಟರ್ ಅಂತೇಳಿ ನಾವು ಇದರಲ್ಲಿ ನೋಡಿ ತರಿಸ್ಕೊಂಡಿದ್ದೆ ಸರ್ ಆ್ಯಕ್ಚುಲಿ. ಸೊ ಸ್ಲರಿ ಫಿಲ್ಟರ್ ಇದೇನಂದ್ರೆ ನಾವು ಡೈರೆಕ್ಟ್ ಈಗ ಅದಕ್ಕೆ ವಾಟರ್ ಇಂಡೆಕ್ಟು ಕೂಡ ಇಲ್ಲೇ ಇದೆ. ಸೊ ಇದೇನಂದ್ರೆ ನಾವು ಆ ವಾಟರ್ನ ಇದರಿಂದನೇ ಕೊಡ್ಬೇಕು ಒಳಗಡೆ. ಸೊ ಅದು ಇಲ್ಲಿ ಒಂದು ಫಿಲ್ಟರ್ ಲೇಯರ್ ಇದೆ ಸರ್ ಇಲ್ಲಿ ಮಧ್ಯಕ್ಕೆ. ಸೊ ಅಲ್ಲಿಂದ ಬಂದು ಇಲ್ಲಿ ವಾಟರ್ ಬಂದು ತುಂಬಿಕೊಳ್ಳುತ್ತಲ್ಲ, ಇಲ್ಲಿ ನಾವು ಜೀವಾಮೃತಕ್ಕೆ ಅಥವಾ ಇದು ಬೇಕಾಗಿರೋ ಅಂಶಗಳನ್ನ ಇದರಲ್ಲಿ ಹಾಕಿ ಸೊ ಡೈಲಿ ರೊಟೇಟ್ ಮಾಡ್ತಾ ಹೋಗ್ಬೇಕು ಸರ್. ಇದೊಂದು 1 ಮಂತಿಗೆ ಒಂದ್ಸಲ ಇದು ಮಾಡ್ತೇನೆ ಸರ್, ಅದೇ ರೊಟೇಟ್ ಮಾಡ್ತೀನಿ. ಇದು ಜೀವಾಮೃತ ಅಥವಾ ಗೋಕೃಪಾಮೃತ ಯಾವ್ದಾರು ಒಂದು ಮಾಡಿದ್ರು. ಒಂದೊಂದ್ಸಲ ವೇಸ್ಟ್ ಕಂಪೋಸರ್ ಡೈರೆಕ್ಟ್ ಕೊಟ್ಬಿಡ್ತೀವಿ ಸರ್, ವೆಂಚೂರಿ ತ್ರೂ ಕೊಟ್ಬಿಡ್ತೀವಿ ಸರ್. ಆಕ್ಚುಲಿ ಇದು ನೀವೇ ಮಾಡ್ಕೊಂಡಿದ್ದೆ ತರಿಸಿದ? ನೀವು ತರಿಸಿದ್ದು ಸರ್ ಪುಣ. ಇದು ಎಷ್ಟು ಲೀಟರ್ ಕೆಪಾಸಿಟಿ? ಇದು 500 ಲೀಟರ್ ಕೆಪಾಸಿಟಿ. ಏನು ಬಜೆಟ್ ಇದಕ್ಕೆ? ಇದು ಒಂದು 18,000 ಆಗಿತ್ತು ಸರ್ ಇದು ಆ್ಯಕ್ಚುಲಿ. ನಾವು ಬೇಕಾದ್ರೆ ಮಾಡ್ಕೊಳ್ಬೋದು ಮಾಡ್ಕೋಬೋದು ಸರ್ ಇದು. ಸೊ ಬಟ್ ಸಣ್ಣ ರೈತರಿಗೆ 2-3 ಎಕರೆ ರೈತರಿಗೆ ಕರೆಕ್ಟ್ ಅಲ್ಲ ಜೀವಾಮೃತ ರೇಟ್ ಸರ್? ಅವ್ರು ಆಗಲೇ ಆಲ್ರೆಡಿ ಅದು ಅದ್ರ ಬಗ್ಗೆ ಒಂದು ಮಾಹಿತಿ ಇರೋದ್ರಿಂದ ಅವ್ರು ಮಾಡ್ಕೋತಿದ್ದಾರೆ ಅಂದ್ರೆ ಮ್ಯಾನ್ಯಲಿ ಬಹಳಷ್ಟು ಜನ ಮಾಡ್ತಿದ್ದಾರೆ. ನಾವೇನೋ ಡೈರೆಕ್ಟ್ ವೆಂಚೂರಲ್ಲಿ ಕೊಡ್ಬೇಕಂತೇಳಿ ನಾವು ಸೊ ಫಿಲ್ಟರ್ಡ್ ಆಗೇ ಬರುತ್ತೆ ಇದು. ಸೊ ನಾವೇನು ಎಕ್ಸ್ಟ್ರಾ ಫಿಲ್ಟರ್ ಮಾಡೋದು ಬೇಕಾಗಿಲ್ಲ ಇದರಲ್ಲಿ. ಸೊ ಅದನ್ನು ಡೈರೆಕ್ಟ್ ವೆಂಚೂರಿಗೆ ಕೊಡ್ತೀವಿ. ಸೊ ಡ್ರಿಪ್ಪಲ್ಲಿ ಆಟೋಮೆಟಿಕ್ಲಿ ಡಿಸ್ಕ್ ಫಿಲ್ಟರ್ ಇದೆಲ್ಲ ಹೋಗಿ ಸೊ ಇದಾಗುತ್ತೆ. ಬಟ್ ಅದೊಂದು ನಂದು ಬೇರೆ ವರ್ಕ್ ಇರೋದ್ರಿಂದ ಸೊ ಅದೊಂದು ಟೈಮ್ ಸೇವ್ ಮಾಡ್ಲಿಕ್ಕೆ ಅದೊಂದು ಯೂಸ್ ಮಾಡ್ಕೋತೇವೆ. ಇದು ಸಾಕಷ್ಟು ನಮ್ಮ ವಿಡಿಯೋ ನೋಡಿದಂತ ವೀಕ್ಷಕರು ಏನ್ ಕೇಳ್ತಾ ಅಂದ್ರೆ, ಸರಿ ಜೀವಾಮೃತ ಯೂನಿಟ್ ಪೂನಾದಿಂದ ಬರ್ತಕ್ಕಂಥದ್ದು ಏನಿದೆಯಲ್ಲ, ಇದು ಎಲ್ಲಿ ಸಿಗುತ್ತೆ, ಹೆಂಗ್ ತರ್ಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇದೆ. ನೀವು ಅಲ್ಲಿಗೆ ಹೋಗಿದ್ರೆ ಆನ್ಲೈನ್ ತರ್ಸ್ಕೊಂಡ್ರೆ? ಇಲ್ಲ ಸರ್, ಅವರು ಡೈರೆಕ್ಟ್ ನಾವು ಅಪ್ರೋಚ್ ಮಾಡ್ಬೋದು ಅವ್ರನ್ನ. ಅವರು ಟ್ರಾನ್ಸ್ಪೋರ್ಟ್ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ ನಮಗೆ. ದಾವಣಗೆರೆ VRL ಆಫೀಸಿಗೆ ಬಂದ್ಬಿಟ್ಟು ಅದು ನಮ್ಗೆ ಡೈರೆಕ್ಟ್ ಇಲ್ಲಿಗೆ ಡೆಲಿವರಿ ಕೊಡ್ತಾರೆ. ಸೊ ಅದು ನಾವು ರೇಟು ಅದೆಲ್ಲ ಮಾತಾಡ್ಕೊಂಡು ಮೊದಲೇ ಅದ್ರ ಬಗ್ಗೆ ಬೇಕಾದ ರಿವ್ಯೂಸ್ಗೆ ಬೇರೆ ಕಸ್ಟಮರ್ಸ್ ನಂಬರ್ ಕೊಡ್ತಾರೆ. ಸೊ ಅವ್ರ ಹತ್ರನು ಮಾತಾಡಿ ರಿವ್ಯೂಸ್ ತಗೊಂಡು ಮಾಡ್ಬೋದು ಸರ್. ಮಾಡ್ಬೋದು. ಏನಂದ್ರೆ ಅದು ಫಿಲ್ಟರ್ ಆಗಿ ಬರೋ ಒಂದು ಅಂಶನೇ ಒಂದು ಪ್ಲಸ್ ಪಾಯಿಂಟ್ ಸರ್ ಅದು. ಓಕೆ, ಇದನ್ನ ಸರ್ ನೀವು ಯೂಸ್ ಮಾಡಿ 1-1.5 ಇಯರ್ ಬಳಸ್ತಾ ಇದ್ದೀರಾ? ಹೌದು ಸರ್. ಹೌದು.
ಇದರಿಂದ ಕೊಡೋದ್ರಿಂದ ನೀವು ತುಂಬಾ ಅನುಕೂಲ ಆಗ್ತಿದೆ. ತುಂಬಾ ಚೆನ್ನಾಗಿದೆ ಸರ್. ಡೈರೆಕ್ಟ್ ಆಗಿ ಆಮೇಲೆ ಎಲ್ಲ ಆಲ್ಮೋಸ್ಟ್ ಜೀರೋ ಕಲ್ಟಿವೇಶನ್ ನಾವು ಫಾಲೋ ಮಾಡ್ತಾ ಇರೋದು. ಏನಂದ್ರೆ ಇದುವರೆಗೂ ಟ್ರ್ಯಾಕ್ಟರ್ ಕೂಡ ನಾವು ಒಳಗೆ ಇಳಿಸಿಲ್ಲ, ಏನು ಉಳುಮೆ ಮಾಡಿಲ್ಲ, ಉಳುಮೆ ಮಾಡೇ ಇಲ್ಲ. ಬ್ರಷ್ ಕಟ್ರ್ ಏನ್ ಒಂದ್ ಸ್ವಲ್ಪ ಎತ್ತರ ಆದ ತಕ್ಷಣ ಬ್ರಷ್ ಕಟ್ರ್ ಅಲ್ಲಿ ತೆಗ್ಸ್ಬಿಡ್ತೇವೆ ಸರ್. ಈಗ ನೀವು ನೋಡಿರೋ ಸಾಲಲ್ಲಿ ಏನೋ ನಾವು ಉಳುಮೆನೆ ಮಾಡಿಲ್ಲ ಆಕ್ಚುಲಿ. ಸೊ ಇದೆಲ್ಲ ಹಂಗೆ ಗೊಬ್ಬರ ಆಗಿ ಹಂಗೆ ಅದೇ ಇದಾಗಬೇಕು ಅಂತ. ನಮಗೆ ಬೇರೆ ಇನ್ನೊಂದು ಎರಡು ವರ್ಷ ನಾವೇನಾದ್ರು ಬೆಳ್ಕೋ ಬೇರೆ ಬೆಳಿಬಹುದು ಬೆಳಿಬಹುದು. ಎರಡು ಅಡಿಕೆ ಮಧ್ಯದಲ್ಲಿ ನೀವು ಬನಾನ ಹಾಕಿದ್ದು ಅದು ಮೋಸ್ಟ್ಲಿ ಫೆಬ್ರವರಿಗೆ ಹೋಗುತ್ತೆ ಸರ್ ಇದು ಬನಾನ. ಸೊ ಇಲ್ಲಿ ನಾವು ಅರಿಶಿನ ಹಾಕಿದ್ದೆ ಸರ್. ಆಕ್ಚುಲಿ ಬೆಡ್ ಮಾಡಿ ಹಾಕಿದ್ದು ಸರ್ ಆಕ್ಚುಲಿ ಇದು. ಸೊ ಇಲ್ಲಿಗೂ ಕೂಡ ನಾವು ಡ್ರಿಪ್ ಕನೆಕ್ಷನ್ ಹಾಕಿದ್ವಿ. ಸೊ ಇವಾಗ ತೆಗೆದಿದ್ದೇನೆ ಆಕ್ಚುಲಿ. ಅರಿಶಿನ ನಿಮಗೆ 8 ತಿಂಗಳ 9 ತಿಂಗಳ 9 ತಿಂಗಳ ಸುವರ್ಣಗಡ್ಡೆಗೆ ಈಗ ಒಂದ್ ವರ್ಷ ಗ್ಯಾಪ್ ಆಗತ್ತಲ್ಲ. ಸೊ ಒಂದ್ ಸ್ವಲ್ಪ ನಾವು ಇದು ಕಸು ಮಾಡ್ಲಿಕ್ಕೆ ಅಂತ ಅಲಸಂದಿ ಹುರುಳಿ ಎಲ್ಲ ಹಾಕ್ಬಿಟ್ಟಿದ್ವಿ ಸರ್ ಆಕ್ಚುಲಿ. ಸೊ ಆಮೇಲೆ ಬ್ರಷ್ ಕಟ್ರ್ ಅಲ್ಲಿ ಹೊಡೆದು ಇದುವರೆಗೂ ಟ್ರ್ಯಾಕ್ಟರ್ನೇ ಹೊಡಿಸಿಲ್ಲ ಸರ್. ಇದು ಹೆಂಗಿದೆ ಹಂಗೆ ಇದೆ ಸರ್. ಅದನ್ನೇ ನಮ್ ಮೇನ್ ಆಗಿ ನೋಡೋದು ಸರ್ ಆಕ್ಚುಲಿ. ನಿಮ್ ದಾವಣಗೆರೆ ರೈತರ ದೃಷ್ಟಿಯಲ್ಲಿ ಹೆಂಗ ಗೊತ್ತಾ, ಒಂದು ಸಾರಿ ಭದ್ರಾನೆ ಇದು ಕಾಲುವೆಯಲ್ಲಿ ಬಿಟ್ಟ ತಕ್ಷಣ ಜಮೀನಲ್ಲಿ ಒಂದಡಿ ನೀರು ನಿಲ್ಲಿಸಿರ್ಬೇಕು ಅಂತ. ಆತರ ಇದು ಬಹಳಷ್ಟು ಇಂಪಾರ್ಟೆಂಟ್. ನಾವು ಡ್ರೈ ಮಾಡ್ತಾ ಹೋಗ್ತೀವಿ. ನೀರಿನ ಬಳಕೆ ಬಗ್ಗೆ ಏನ್ ಹೇಳ್ತೀರಾ ಈ ಒಂದು ಜನರಿಗೆ? ನಮ್ ಬೋರ್ಲ್ ನೀರ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗಿಡ ಎಷ್ಟು ನೀರು ಕೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್. ಅದು ವಾಟರ್ ಮ್ಯಾನೇಜ್ಮೆಂಟ್ ಸರ್. ಈಗ ಆಕ್ಚುಲಿ ಈಗ ನಾವು ಒಂದು ನೀರು ಅಡಿಕೆಗೆ ತೋಟಕ್ಕೆ ನೀರು ಕೊಡಬೇಕು ಅಂತ ಒಂದು ಅಂದಾಗ ಸೊ ನಾವು ಒಂದೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕರೆಕ್ಟ್ ಅದು ಇದಕ್ಕೆ ಹೋಗಿ ಬೀಳಬೇಕು ಅಂತ ಒಂದು ಜನಗಳು ಅನ್ಕೊಂಡಿರ್ತಾರೆ. ಬಟ್ ಹಂಗಲ್ಲ. ಸೊ ಅದು ಅದಕ್ಕೆ ಆಹಾರ ಬೇರುಗಳು ಅಂತ ಒಂದು ಸಪ್ರೇಟ್ ಇರೋದ್ರಿಂದ ಅದು ಚಾಚ್ಕೊಳ್ತಾ ಹೋಗ್ತಿರುತ್ತೆ. ಸೊ ಅದಕ್ಕೆ ನಾವು ನೀರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಓಕೆ. ಆಮೇಲೆ ನಾವು ಡ್ರಿಪ್ ಇರಿಗೇಷನ್ ಯೂಸ್ ಮಾಡಿರೋದ್ರಿಂದ ಒಂದು ನಿಯಮಿತವಾಗಿ ನಾವು ನೀರು ಕೊಡ್ತಾ ಇರ್ತೀವಿ. ಆಮೇಲೆ ನಾವು ನೆಕ್ಸ್ಟ್ ಶೆಡ್ಯೂಲ್ ಯಾವಾಗ ಅದನ್ನು ತೀರ್ಮಾನ ಮಾಡ್ಬೇಕಂದ್ರೆ ಒಂದು 2 ಇಂಚ್ ತೆಗೆದು ನೀರನ್ನ ಒಂದು ಸ್ವಲ್ಪ ಅದರಲ್ಲಿ ಹಸಿ ಅಂಶ ಇದೇನೋ ಇಲ್ವೋ ಅಂತ ನೋಡಿ ಆಮೇಲೆ ನೀರು ಕೊಟ್ಟರೆ ಒಂದು ಒಳ್ಳೆಯ ರೀತಿಯಲ್ಲಿ ಇದಾಗುತ್ತೆ ಅಂತ. ಈಗ ನಿಮ್ದು ಇದು ಜಸ್ಟ್ ಈಗ 2 ವರ್ಷ ಆಯ್ತಾ? ಒಂದೂವರೆ ವರ್ಷ ಆಯ್ತು ಸರ್. ಅಷ್ಟು ಹೆಲ್ತಿಯಾಗಿ ಬಂದಿದೆ. ಹಾಂ ಸರ್, ಚೆನ್ನಾಗಿ ಬಂದಿದೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ ಸರ್ ಅಲ್ಲಿಂದ ಕೊಟ್ಟಿದ್ದು. ಓಕೆ, ಈಗ ರೆಡ್ ಬನಾನ ಇನ್ನು ಕೆಲವು ಇದೆ ಅಲ್ಲ? ಹಾಂ ಸರ್. ಇದು ಏನು ತೂಕ ಬಂದಿದೆ ಸರ್? ಇದು ಆವ್ರೇಜ್ 10 ಬರ್ತಾ ಇದೆ. ಹಾಂ, ಒಂದೊಂದು ಕಡಿಮೆ ಒಂದೊಂದು ಜಾಸ್ತಿ. ಸೊ ಆವ್ರೇಜ್ 10 ಅಂತ ಅನ್ಕೊಂಡಿದ್ದೀನಿ ಸರ್ ಆಕ್ಚುಲಿ. ಸರ್ ನಂಗೆ 50 ರುಪೀಸ್ ಸಿಗ್ತಾ ಇದೆ ಪರ್ ಕೆ ಜಿ. ಸೊ ರಿಲಯನ್ಸ್ ಅಲ್ಲಿ ಕೊಡ್ತಾ ಇದ್ದೇನೆ ಡೈರೆಕ್ಟು. ಆಮೇಲೆ ಡೈರೆಕ್ಟ್ ಇವರು ಆಮೇಲೆ ಇದು ಆ್ಯಕ್ಚುಲಿ ಸೀಸನ್ ವೈಸ್ ಅಲ್ಲ ಸರ್ ಇದು. ಇದು ಹೆಂಗೆ ಅಂದರೆ ಈಗ ಹಬ್ಬ ಬಂತು, ಹಬ್ಬದ ಸೀಸನ್ ಬಂದರೆ ಜಾಸ್ತಿ ಆಗೋದು, ಇಲ್ಲ ಅಂದರೆ ಕಮ್ಮಿ ಆಗೋದು, ಆ ಥರ ಅಲ್ಲ. ಆರೋಗ್ಯಕ್ಕೆ ಒಳ್ಳೇದಂತೇಳಿ ಇದು ಒಂದು above 80 ಇರುತ್ತೆ. ಇದು ನಾವು ರೀಟೇಲ್ ತಗೊಳ್ಬೇಕಾದ್ರೆ ಒಂದು ಪರ್ ಕೆ ಜಿ ರಿಲಯನ್ಸ್ ಅಲ್ಲಿ 80 above 80 ರುಪೀಸ್ ಮಾರ್ತಾರೆ ಆ್ಯಕ್ಚುಲಿ ರಿಲಯನ್ಸ್ ಅಲ್ಲಿ. ಸೊ ಬ್ಯಾಂಗ್ಳೂರಲ್ಲೂ ಅಷ್ಟೇ ರೇಟ್ ಇದೆ. ಸೊ ನಮಗೊಂದು ಒಳ್ಳೆ ರೇಟ್ ಇಲ್ಲೇ ಸಿಗೋದ್ರಿಂದ ಇಲ್ಲಿ ಕೊಡೋದು. ಸೊ ಬಟ್ ಬಲ್ಕ್ ಆಗಿ ಬಂದಾಗ ಬ್ಯಾಂಗ್ಳೂರಿಗೆ ಕಳಿಸ್ಬೇಕು ಅನ್ನೋದು ಒಂದು ಪ್ಲಾನ್ ಇದೆ ಸರ್. ಓಕೆ, ಇದು ಇದು ಇದಕ್ಕಿಂತ ಇದು ಸ್ವಲ್ಪ ದೊಡ್ಡದು ಬರುತ್ತಾ? ಇದಿಷ್ಟೇನಾ ಸರ್? ಒಂದು ಚೆನ್ನಾಗಿ ಬಂದಿದೆ. ಒಂದು ಅಂದರೆ ನಾವು ಅದು ಒಂದು ಆವ್ರೇಜ್ 10 ಅಂತ ನನಗೆ ಬಂದಿದೆ ಸರ್. ಅದು ಅಚ್ಚುಕಟ್ಟಾಗಿ ನಿಮ್ದು ಖುಷಿ ಆಗಿದೆ. ಎಲ್ಲ ತರದ ಇದನ್ನ ನೋಡ್ಬೋದು. ಭೂಮಿಯಲ್ಲಿ ಓಡಾಡ್ತಿರೋವಾಗ್ಲೇ ಫೀಲ್ ಆಗುತ್ತೆ. ಹಾಂ ಸರ್. ಇದೆಲ್ಲ ನೀವೇ ಹಾಕೊಂಡಿದ್ದಲ್ಲ ಇದೆಲ್ಲ? ಇದು ನಾವು ಬಾಳೆ ಕಟ್ ಮಾಡಿದಾಗ ಇದು ಬಿದ್ದಿರೋ ಸರ್. ಅದು ಆ್ಯಕ್ಚುಲಿ ನಾವೀಗ ಅದು ಗೊನೆ ಕಟ್ಟಿದಾಗ ಇಲ್ಲ, ಅದೇ ಬೆಳೆದಿರೋ ಸರ್. ಅದು ನಾವು ಮತ್ತೆ ಸ್ವಲ್ಪ ಬೆಳೆದಾಗ ಮತ್ತೆ ಬ್ರಷ್ ಕಟ್ರ್ ಯೂಸ್ ಮಾಡಿ ಇದು ಮಾಡ್ತೀವಿ. ಸೊ ಈಗ ನಾವು ಈಗ ಅದು ಕುಳಿ ಬಂದ್ರೆ ತೆಗೆದು ಹಂಗೆ ಸುಮ್ಮನೆ ಅಡಿಕೆ ಬಡ್ಡಿಗೆ ಹಾಕಿರ್ತೀವಿ. ಸೊ ಒಂಥರ ಒಂದು ಪೊಟ್ಯಾಷಿಯಂ ಅಂಶ ಅದು ಸಿಗುತ್ತೆ ಅದಕ್ಕೆ.
ಥ್ಯಾಂಕ್ ಯು. ಸಾಕಷ್ಟು ನೀವು ಮಾಹಿತಿನ ಹಂಚ್ಕೊಂಡ್ರಿ ರಕ್ಷಿತ್ ಅವರೇ. ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದರೆ ನಿಮ್ಮ ಫೋನ್ ನಂಬರ್ ಕೊಡೋಕ್ಕಾಗುತ್ತಾ, ಇಲ್ಲದೆ ವಿಳಾಸ ಕೂಡ ಅಥವಾ ಇಮೇಲ್ ಅಡ್ರೆಸ್ ಕೊಟ್ಟರೆ ಸಾಕು? ಶೋರ್ ಸರ್, ಶೋರ್. ನಿಮ್ಮ ವಿಳಾಸ ಶೇರ್ ಮಾಡ್ಕೊಂಡು. ನನ್ನ ಮೊಬೈಲ್ ನಂಬರ್ ಬಂದು 9538432357. ಸೊ ನೀವು ಈ ನಂಬರ್ಗೆ ಫೋನ್ ಮಾಡಿದ್ರೆ ನಾನು ಅವೈಲೇಬಲ್ ಇರ್ತೀನಿ. ಚನ್ನಗಿರಿ ತಾಲೂಕು, ಚನ್ನಗಿರಿ ತಾಲೂಕು, ನಮ್ಮದು ದಾವಣಗೆರೆ ಜಿಲ್ಲೆ ಕಾರಿಗ್ನೂರು ಗ್ರಾಮ. ನಿಮ್ಮದು ನೆಟ್ಟಲ್ಲಿ ಏನಾದರೂ ಸರ್ಚ್ ಮಾಡಲಿಕ್ಕೆ ಏನಾದರೂ ಮೀಡಿಯಾದಲ್ಲಿ? ಸರ್, ಇದು ಆ್ಯಕ್ಚುಲಿ ನಮ್ಮದು ವೆಬ್ಸೈಟ್ ಇದೆ, ಬೇಕಾದ್ರೆ ಅದು ಶೇರ್ ಮಾಡ್ತೇನೆ. savikrushi.info ಅಂತ ಒಂದು ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಸಾಕಷ್ಟು ಮಾಹಿತಿ ನೀವು ನೋಡ್ಬೋದು. ಸೊ ನಾವು ಇದು ಇದ್ರ ಬಗ್ಗೆ ಎಲ್ಲ ಆರ್ಟಿಕಲ್ ನಾನೇ ಬ್ಲಾಗ್ ಬರೆದು ಹಾಕಿದ್ದೀನಿ ಸರ್, ಅದರಲ್ಲಿ ವಾಟರ್ ರೀಚಾರ್ಜ್ ಬಗ್ಗೆ ಎಲ್ಲ ಅದರಲ್ಲಿ ಹಾಕಿದ್ದೀನಿ. savikrushiಯಲ್ಲೂ ಮಾಹಿತಿ ಸಿಗುತ್ತೆ, ಫೋನ್ ನಂಬರು ಇದೆ. ನಿಮಗೆ ಫೋನ್ ಮಾಡೋ ಏನಾದರೂ ಟೈಮ್ ಯೂಸ್ವಲಿ ಈವ್ನಿಂಗ್? ಇಲ್ಲ ಸರ್, ಏನು ತೊಂದರೆ ಇಲ್ಲ, ಎನಿ ಟೈಮ್. ಥ್ಯಾಂಕ್ ಯು, ಸಾಕಷ್ಟು ಮಾಹಿತಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು.